ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ವ್ಲಾಗ್. ಇದು ಶುಕ್ರವಾರ ಸಂಜೆಯಿಂದ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ದೋಸೆಗೆ ಅಕ್ಕಿಯೆಲ್ಲ ನೆನೆ ಹಾಕಿದ್ದೆ ನಾನು. ಅಪ್ಪ ಬರೋದಿದ್ರು ಇವತ್ತು ಸಂಜೆ ಮೇಲೆ ತಿಂಡಿ, ಅವರು ಅಷ್ಟಾಗಿ ಪಲಾವು ರೈಸ್ ಐಟಮ್ಸ್ ಅಷ್ಟಾಗಿ ತಿನ್ನಲ್ಲ, ಹಾಗಾಗಿ ತಿಂಡಿ ತಿನ್ಕೊಂಡು ಹೋಗ್ತಾರೇನೋ ಶನಿವಾರ ಅಂತ ಅಂದ್ಬಿಟ್ಟು ನಾನು ಶುಕ್ರವಾರಕ್ಕೇ ದೋಸೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಇಲ್ಲಿ ದೋಸೆಗೆ ಸಂಜೆನೇ ರುಬ್ಬಿ ಇಡ್ತಾ ಇದ್ದೀನಿ ನಾನು, ಸ್ವಲ್ಪ ಬೇಗನೆ ರುಬ್ಬಿಡ್ತಾ ಇದ್ದೀನಿ. ಏಕೆಂದರೆ ಮತ್ತೆ ಮಳೆ ಎಲ್ಲ ಸ್ಟಾರ್ಟ್ ಆಗಿದೆ, ಚಳಿ ಸ್ಟಾರ್ಟ್ ಆಗಿದೆ, ಹಾಗಾಗಿ ತುಂಬ ಲೇಟಾಗಿ ರುಬ್ಬಿದ್ರೆ ಹುದುಗೆ ಚೆನ್ನಾಗಿ ಬರಲ್ಲ. ಹುದುಗೆ ಚೆನ್ನಾಗಿ ಬರಲಿಲ್ಲ ಅಂದರೆ ದೋಸೆ ಚೆನ್ನಾಗಿ ಗರಿಗರಿಯಾಗಿ ಬರಲ್ಲ. ಹಾಗಾಗಿ ಸ್ವಲ್ಪ ಬೇಗನೆ ನಾನಿಲ್ಲಿ ರುಬ್ಬಿ ಇಟ್ಟಿದ್ದೀನಿ. ಹಿತೈಷು ಸ್ಕೂಲಿಂದ ಬರ್ತಿದ್ದ ಹಾಗೆ ಆಫ್ಟರ್ ಸ್ಕೂಲ್ ಸ್ನ್ಯಾಕ್ಸ್ ಎಲ್ಲ ತಿಂತಾ ಇದ್ದಾನೆ. ಸ್ವಲ್ಪ ಬಾಯಿಲ್ಡ್ ಎಗ್ಗು, ಹಾಗೆಯೇ ಪುರಿ ಮತ್ತು ಖಾರ ಕೊಟ್ಟಿದ್ದೆ. ಅದಕ್ಕಿಂತ ಬೆಸ್ಟ್ ಸ್ನ್ಯಾಕ್ ಇಲ್ಲ ಅಲ್ವಾ. ಇವತ್ತು ತುಂಬ ಮಳೆ ಇತ್ತು, ಶುಕ್ರವಾರ ಸಂಜೆ ಸ್ಕೂಲಿಂದ ಕಳ್ಸೋದೇ ಲೇಟ್ ಆಯಿತು. ಅವ್ನ ಮನೆಗೆ ರೀಚ್ ಆಗಿದ್ದೇನೆ 6:15, ಹಾಗಾಗಿ ಸ್ವಲ್ಪ ಲೇಟಾಗೇ ಅವನು ಸ್ನ್ಯಾಕ್ಸ್ ಎಲ್ಲ ತಿಂತಾ ಇದ್ದ. ಸಂಜೆ ಮೇಲೆ ಏನಾದರೂ ಅಡುಗೆ ಮಾಡಲೇಬೇಕಲ್ವಾ. ಇನ್ನು ಅಪ್ಪ ಅಷ್ಟಾಗಿ ಮಸಾಲೆ ಐಟಮ್ಸ್ ಅಂದರೆ ಮಸಾಲೆ ಸಾರು ಆ ರೀತಿಯೆಲ್ಲ ಅಷ್ಟಾಗಿ ಇಷ್ಟಪಡಲ್ಲ, ಹಾಗಾಗಿ ಲೆಮನ್ ರಸಮ್ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬೇಳೆ ಹಾಗೆ ಟೊಮ್ಯಾಟೊ ಎಲ್ಲ ಬೇಯಿಸೋದಕ್ಕೆ ರೆಡಿ ಮಾಡಿಟ್ಕೋತಾ ಇದ್ದೀನಿ. ಸ್ವಲ್ಪ ಅರಿಶಿನ ಹಾಗೆಯೇ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಈ ಲೆಮನ್ ರಸಮ್ ಅಂತೂ ಮಳೆ ಬರ್ತಿದ್ದಾಗ ತಿನ್ನೋದಕ್ಕೆ ಬಿಸಿ ಬಿಸಿ ಅನ್ನದ ಜೊತೆ ಸಖತ್ತಾಗಿರುತ್ತೆ. ಹಾಗೇನೂ ಸಹ ಸೂಪ್ ಥರ ಕುಡಿದು ಬಿಡ್ಬೋದು, ಅಷ್ಟೂ ಚೆನ್ನಾಗಿರುತ್ತೆ. ಬೇಳೆ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 3-4 ವಿಸಲ್ ಆದರೂ ಕೊಟ್ಟು ಬೇಳೆನ ಬೇಯಕ್ಕಿಟ್ಟಿದ್ದೀನಿ ನಾನಲ್ಲಿ. ಅಷ್ಟರಲ್ಲಿ ಇಲ್ಲಿ ರಸಮ್ಗೆ ಸ್ವಲ್ಪ ಜೀರಿಗೆ ಹಾಗೆ ಕಾಳುಮೆಣಸನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೋತಾ ಇದ್ದೀನಿ. ರಸಮ್ಗೆ ಇದೇ ಮೇಯ್ನು. ಹಸಿಮೆಣಸಿನ್ಕಾಯಿ ಸುಮ್ಮನೆ ಸ್ಲಿಟ್ ಮಾಡಿ ಹಾಕ್ತೀವಿ, ಬಟ್ ಅದರಲ್ಲಿ ಅಷ್ಟಾಗಿ ಖಾರ ಬರೋದಿಲ್ಲ. ನಾವು ಮೆಣಸು ಏನು ಹಾಕ್ತೀವಲ್ವ ಅದೇ ಖಾರ ಕೊಡೋದು. ಸೊ ಮೆಣಸು ಸ್ವಲ್ಪ ಬೇಕು ಅಂತ ಅನ್ಸಿದ್ರೆ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಅನಿಸುತ್ತೆ. ಚಳಿಗೆ ಸ್ವಲ್ಪ ಏನು ಶೀತ ಕೆಮ್ಮು ಗಂಟಲು ಕೆರೆತ ಎಲ್ಲ ಆಗೋದೆಲ್ಲ ಕಡಿಮೆ ಆಗುತ್ತೆ ಅವಾಗ. ಇಲ್ಲಿ ಬೇಳೆ ಎಲ್ಲ ಬೇಯಿಸಿ ಇಟ್ಕೊಂಡಿದ್ನಲ್ಲ, ನೀಟಾಗಿ ಮ್ಯಾಶ್ ಮಾಡಿ ಬೇರೆ ಒಂದು ಪಾತ್ರೆಗೆ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಯಾವುದೇ ರಸಮ್ ಆಗಿರ್ಬೋದು ಅಥವಾ ಬೇಳೆ ಸಾರಲ್ಲೇ ಆಗಿರ್ಬೋದು, ಬೇಳೆನ ಚೆನ್ನಾಗಿ ಮಸಿದ್ರೆ ಮಾತ್ರ ಆ ಸಾಂಬಾರು ಆಗಿರ್ಬೋದು ಸಾರು ರಸಮು ಟೇಸ್ಟ್ ಬರೋದು ಚೆನ್ನಾಗಿ. ಬೇಳೆ ಮಸ್ತಿದ್ದು ಬೇರೆ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಟೊಮ್ಯಾಟೋನು ಏನು ನಾನು ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಸಹ ನೀಟಾಗಿ ಕಿವುಚಿ ರಸನ ಅದರೊಳಗೆ ಹಾಕಿದ್ದೀನಿ. ರಸಮ್ಗೆ ಹದ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೋದು, ಜಾಸ್ತಿ ನೀರು ಹಾಕಿದಷ್ಟು ಚೆನ್ನಾಗಿ ಅನಿಸುತ್ತೆ. ಇವಾಗ ಮತ್ತೆ ನಾನು ಸ್ಟೌವ್ನ ಆನ್ ಮಾಡಿ ಇದಕ್ಕೆ ಒಂದು 4 ಹಸಿರು ಮೆಣಸಿನ್ಕಾಯಿ ಸ್ಲಿಟ್ ಮಾಡಿ ಹಾಕಿದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಜೀರಿಗೆ ಹಾಗೆ ಮೆಣಸಿನ ಪೌಡರು ಅದನ್ನು ಸಹ ಹಾಕಿದ್ದೀನಿ. ಒಂದು ಸಲ ನೋಡ್ಕೋತಾ ಇದ್ದೀನಿ ಇಲ್ಲಿ ಅಂದರೆ ಕರೆಕ್ಟಾಗಿ ಇದೆಯಾ ಹದ ಅಂತ. ನನಗೆ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಇದು ನಾವು ತಿಳಿ ಬೇಳೆ ಸಾರು ಮಾಡ್ತೀವಿ ನೋಡಿ, ಆ ಹದದಲ್ಲಿತ್ತು. ರಸಮ್ ಅದಕ್ಕಿಂತ ಸ್ವಲ್ಪ ತೆಳುವಾಗಿದ್ರೇ ಚೆನ್ನಾಗಿರುತ್ತೆ ಅಂತ ಇನ್ನೊಂದು ಸ್ವಲ್ಪ ನಾನು ನೀರನ್ನು ಹಾಕಿದ್ದೀನಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು. ಟೊಮ್ಯಾಟೊ ರಸಮ್ಗಿಂತನೂ ನಮ್ಮನೆಯಲ್ಲಿ ಈ ರೀತಿ ಬೇಳೆ ಹಾಕಿ ರಸಮ್ ಮಾಡ್ತಾರಲ್ಲ ಅದಂತೂ ತುಂಬಾ ಇಷ್ಟ. ಆ್ಯಂಡ್ ಸಖತ್ತಾಗಿರುತ್ತೆ ಬೇಳೆ ಹಾಕಿ ರಸಮ್ ಮಾಡೋದು, ಬರೀ ಟೊಮ್ಯಾಟೊ ಹಾಕಿ ರಸಮ್ ಮಾಡೋದಕ್ಕಿಂತ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಇಲ್ಲಿ ರಸಮ್ಗೆ ನಾನು ಸೈಡಲ್ಲಿ ಒಗ್ಗರಣೆಗೂ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿದ್ರೆ ರಸಮ್ಗೆ ಒಳ್ಳೆ ಘಮ ಕೊಡುತ್ತೆ, ಹಾಗಾಗಿ ಬೆಳ್ಳುಳ್ಳಿನ ಒಂದು ಗಡ್ಡೆ ಆಗೋಷ್ಟು ನಾನು ಚೆನ್ನಾಗಿ ಸಿಪ್ಪೆ ಬಿಡಿಸಿ ಜಜ್ಜಿ ಹಾಕಿದ್ದೀನಿ. ಸ್ವಲ್ಪ ಸಾಸಿವೆ ಕರಿಬೇವು ಹಾಗೆ ಬೆಳ್ಳುಳ್ಳಿ ಮೂರೇ ಒಗ್ಗರಣೆ ಕೊಡ್ತಾ ಇರೋದು. ಜೀರಿಗೆ ಎಲ್ಲ ಪೌಡರ್ ನಾನು ಕುಟ್ಟಿ ಪುಡಿ ಮಾಡಿ ಹಾಕಿದ್ದೆ ಅಲ್ವಾ, ಮತ್ತೆ ಜೀರಿಗೆ ಎಲ್ಲ ಏನು ಹಾಕಲಿಲ್ಲ. ಇನ್ನು ಒಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿಯೂ ಹಾಕಿದ್ದೀನಿ, ಒಣಮೆಣಸಿನ್ಕಾಯಿ ಬೇಡ ಅಂಥೇಳಿ ಸ್ಕಿಪ್ ಮಾಡಿದ್ದೀನಿ. ಒಗ್ಗರಣೆ ಎಲ್ಲ ಹಾಕಿದ ನಂತರ ಸ್ಟೌವ್ನ ಆಫ್ ಮಾಡಿ ಕೊನೆಯಲ್ಲಿ ಒಂದು ನಿಂಬೆಹಣ್ಣಂದು ರಸನ ಸೇರಿಸ್ಬೇಕು. ಕೊನೆಯಲ್ಲಿ ಹಾಕಿ ನಿಂಬೆಹಣ್ಣಿನ ಲೆಮನ್ ರಸಮ್ ಆಗಿರೋದ್ರಿಂದ ಲೆಮನ್ ಜ್ಯೂಸು ಮೇಯ್ನು. ನಿಮ್ಮಲ್ಲಿ ಇಲ್ಲ ನಿಂಬೆಹಣ್ಣಿಲ್ಲ ಅನ್ನೋರಾದರೆ ಸ್ವಲ್ಪ ಹುಣಸೆ ರಸನ ಹಾಕ್ಕೊಳ್ಳಿ, ಅವಾದ್ರೂ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದು ನಮ್ಮ ಮನೆಯಲ್ಲೇ ಟೆರೆಸಲ್ಲಿ ಬೆಳೆದಿರೋ ಅಂಥ ಲೆಮನ್ ಪ್ಲ್ಯಾಂಟ್ ಇದೆಯಲ್ಲ ನಿಂಬೆಹಣ್ಣಿನ ಗಿಡ, ಅದರಲ್ಲಿ ಬೆಳೆದಿರೋ ಅಂಥ ನಿಂಬೆಹಣ್ಣಂದು ರಸಮ್ ಮಾಡ್ತಾ ಇದ್ದೀನಿ. ಸಖತ್ತಾಗಿತ್ತು ಟೇಸ್ಟ್ ಮಾತ್ರ, ಹಾಗೇ ಕುಡಿದು ಬಿಡೋಣ ಅಂತ ಅನ್ನಿಸ್ತಿತ್ತು. ಕಲರ್ ನೋಡಿದ್ರು ಗೊತ್ತಾಗ್ತಾ ಇದೆ ನಿಮಗೆ ಸಖತ್ತಾಗಿದೆ ಅಂತ, ಎಲ್ಲೂ ಬೇಳೆ ಬೇಳೆ ಥರ ಇಲ್ಲ, ಪರ್ಫೆಕ್ಟಾಗಿ ಆಗಿದೆ. ಸೊ ಇವಾಗ ರಸಮ್ ರೆಡಿ ಆಯಿತು, ಹಾಗೆ ಸೈಡಲ್ಲಿ ಸ್ವಲ್ಪ ರೈಸ್ಗೂ ಇಟ್ಬಿಟ್ರೆ ಆಮೇಲೆ ಒಟ್ಟಿಗೆ ಕೂತ್ಕೊಂಡು ಬೇಗ ಬೇಗ ತಿನ್ಕೊಬಿಡ್ಬೋದು ಅಂತ ಹೇಳಿ ಇಲ್ಲಿ ರೈಸ್ಗೂ ಸಹ ಇಟ್ಟು ಅಡುಗೆನೂ ಸಹ ಪ್ರಿಪೇರ್ ಮಾಡಿದೆ ಫುಲ್ಲು. ಜೊತೆಗೆ ಏನಾದರೂ ಹಪ್ಪಳ ಸೆಂಡಿಗೆ ಅಥವಾ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಹಪ್ಪಳ ಏನು ಮನೆಯಲ್ಲಿ ಇರಲಿಲ್ಲ ಈ ಸಲ, ಬೇಸಿಗೆ ಕಾಲದಲ್ಲಿ ನಾನು ಹಪ್ಪಳನೇ ರೆಡಿ ಮಾಡ್ಕೊಂಡಿಲ್ಲ. ಹಪ್ಪಳ ಸೆಂಡಿಗೆ ಏನುವೆ
ಇನ್ನು ನಾನು ಪ್ರದೀಪ್ಗೆ ಆಫೀಸಿಂದ ಬರ್ತಿದ್ದ ಹಾಗೇ ಪ್ಯಾಕೆಟ್ ತೊಗೊಂಡು ಬನ್ನಿ ಅಂತ ಹೇಳೋದನ್ನು ಮರ್ತೋಯ್ತು. ಅಪ್ಪನಿಗೆ ಏನಾದರೂ ಬಜ್ಜಿ ಪಕೋಡ ಆ ಥರ ಮಾಡಲಾ ಅಂತ ಕೇಳಿದೆ. ಪಕೋಡ ಬೇಡ, ಬಜ್ಜಿ ಏನಾದರೂ ಅದೇ ಕಟ್ ಮಾಡಿ ಡಿಪ್ ಮಾಡ್ತಾರಲ್ಲ ಆ ಥರದಿದ್ರೆ ಮಾಡು, ಬಾಳೆಕಾಯಿ ಇದ್ರೆ ಅಂತ ಅಂದರು. ಬಾಳೆಕಾಯಿ ಇರಲೇ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ಒಂದು 3 ಆಲೂಗೆಡ್ಡೆನ ಈ ರೀತಿ ಸ್ಲೈಸಾಗಿ ಕಟ್ ಮಾಡಿ ಬಜ್ಜಿ ಆಲೂಗೆಡ್ಡೆ ಬಜ್ಜಿ ಮಾಡ್ತಾ ಇದ್ದೀನಿ. ಇದಂತೂ ತುಂಬಾ ಸಿಂಪಲ್ಲು, ಒಂದು ಆಲೂಗೆಡ್ಡೆ ಇತ್ತು ಅಂದರೆ ಅದರಲ್ಲೇ ಒಂದು 10 ಬಜ್ಜಿಗಳಾಗ್ತವೆ, ಅಷ್ಟು ಈಸಿಯಾಗಿ ಮಾಡ್ಬೋದು. ಆಲೂಗೆಡ್ಡೆನ ಈ ರೀತಿ ರೌಂಡ್ ರೌಂಡಾಗಿ ಥಿನ್ ಸ್ಲೈಸಸ್ಸಾಗಿ ಕಟ್ ಮಾಡಿ ನಾನು ನೀರಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಓಂಕಾಳು, ಉಪ್ಪು, ಸೋಡಾ, ಖಾರದ ಪುಡಿ ಎಲ್ಲನೂ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ಕಲಸ್ಕೋಬೇಕು. ಅಂದರೆ ಹೀಗೆ ಅದನ್ನು ಡಿಪ್ ಮಾಡಿ ಎಣ್ಣೆಗೆ ಬಿಡಬೇಕಾದ್ರೆ ಡ್ರಾಪ್ ಡ್ರಾಪ್ ಬೀಳಬಾರ್ದು, ಆ ರೀತಿ ನಾವು ಹಿಟ್ಟನ್ನು ಕಲಸ್ಕೋಬೇಕು. ಆವಾಗ ನೀಟಾಗಿ ಕೋಟ್ ಆಗುತ್ತೆ. ಆ್ಯಂಡ್ ಇದು ಸೋಡಾ ಎಲ್ಲ ಹಾಕಿರ್ತೀವಲ್ವ, ಎಣ್ಣೆಗೆ ಹಾಕ್ತಿದ್ದ ಹಾಗೇ ಉಬ್ಬಿ ಬರುತ್ತೆ ಚೆನ್ನಾಗಿ. ಈ ಆಲೂಗೆಡ್ಡೆ ಬಜ್ಜಿ ಆಗಿರ್ಬೋದು, ಬಾಳೆಕಾಯಿ ಬಜ್ಜಿ ಆಗಿರ್ಬೋದು, ಅಥವಾ ಮೆಣಸಿನ್ಕಾಯಿ ಬಜ್ಜಿ, ಎಲ್ಲ ಸೇಮ್ ಮೆಥಡೇ. ಆಲೂಗೆಡ್ಡೆ ಹಾಗೆ ಬಾಳೆಕಾಯಿ ಮೆಣಸಿನ್ಕಾಯಿ ಮಾತ್ರ ಚೇಂಜ್ ಇರುತ್ತೆ ಅಷ್ಟೇ, ಅದು ಬಿಟ್ಟು ಬ್ಯಾಟರ್ ಏನು ಕಲಸ್ಕೊಂಡಿರ್ತೀವಲ್ವ ಅದೆಲ್ಲ ಸೇಮೇ ಇರುತ್ತೆ. ಎಲ್ಲ ಕಟ್ ಮಾಡಿ ರೆಡಿಯಾಗಿತ್ತು ಅಂದರೆ 5 ಒಳಗಡೆ ಬಜ್ಜಿ ಪ್ರಿಪೇರ್ ಮಾಡಿಬಿಡ್ಬೋದು, ಅಷ್ಟು ಸುಲಭ ಇದು ಬಜ್ಜಿ ಪ್ರಿಪೇರ್ ಮಾಡೋದು. ಹಾಗೆಯೇ 9:30 ಹಾಗೆ ಇಲ್ಲಿ ಎಲ್ಲರಿಗೂ ಊಟಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ನಾನು. ಬಿಸಿ ಬಿಸಿ ಅನ್ನೋ ಜೊತೆ ಸ್ವಲ್ಪ ರಸಮ್ಮು, ಹಾಗೆಯೇ ಹಿತೈಷ್ಗೆ ಸ್ಕೂಲಿಂದ ಬರ್ತಿದ್ದ ಹಾಗೆಯೇ ನಾನು ಬಾಯಿಲ್ಡ್ ಎಗ್ ಕೊಟ್ಟಿರ್ತೀನಿ. ಮತ್ತೆ ರಾತ್ರಿ ಊಟಕ್ಕೆ ಎಗ್ ಕೊಡಲ್ಲ ಅವನಿಗೆ. ಪ್ರದೀಪ್ಗೆ ಹಾಗೆ ಅಪ್ಪಂಗೆ ಮಾತ್ರ ಬಾಯಿಲ್ಡ್ ಎಗ್ ಇಲ್ಲಿ ಕೊಟ್ಟಿರ್ತೀನಿ, ಅಮ್ಮ ಮನೆಯಲ್ಲಿ ಎಗ್ ಮಾಡಲ್ಲ. ಹಾಗಾಗಿ ಇಲ್ಲಿ ಬಂದಾಗ ಅಪ್ಪಂಗೆ ಒಂದೊಂದು ಎಗ್ ಕೊಡ್ತೀನಿ ನಾನು. ಅಪ್ಪ ಯಾವಾಗ ಬಂದ್ರೂ ಯಾವಾಗಲೂ ಬೇಳೆ ತಿಳಿಸಾರು ಈ ರೀತಿ ರಸಮ್ಗಳನ್ನೇ ಪ್ರಿಫರ್ ಮಾಡ್ತಾರೆ. ಹೆಚ್ಚಾಗಿ ಮಸಾಲೆ ಐಟಮ್ಸ್ ಹಾಕಿ ಮಾಡಿದಂಥ ಸಾಂಬಾರಾಗಿರ್ಬೋದು, ಗಟ್ಟಿ ಸಾರಾಗಿರ್ಬೋದು ಅಷ್ಟಾಗಿ ಇಷ್ಟಪಡಲ್ಲ. ಹಾಗೆ ಯಾವುದಾದ್ರೂ ಒಂದು ರೀತಿ ರಸಮ್ ನಾನು ಮಾಡ್ತಾನೆ ಇರ್ತೀನಿ. ಹೋದ ಸಲ ಎಲ್ಲ ಸ್ವಲ್ಪ ತಿಳಿಸಾರು ರೀತಿ ಮಾಡಿದ್ದೆ, ಇಲ್ಲಿ ಇವತ್ತು ಲೆಮನ್ ರಸಮ್ ಮಾಡಿದ್ದೀನಿ. ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಲೆಮನ್ ರಸಮು. ಹಾಗೆ ರಾತ್ರಿ ಎಲ್ಲ ಊಟ ಮಾಡಿಕೊಂಡು ಮಲ್ಕೊಂಡಿದ್ದಾಯಿತು. ನೆಕ್ಸ್ಟ್ ಡೇ ಬೆಳಗ್ಗೆನೇ ಅಪ್ಪ ಹೊರಡೋದಿದ್ರು ಮೈಸೂರಿಗೆ, ತಿಂಡಿ ತಿನ್ಕೊಂಡು ಹೋಗಿ ಅಂತಲೇ ಹೇಳಿದೆ. ಇಲ್ಲ, ನಾನು 9 ಅಷ್ಟರಲ್ಲೇ ನಾನು ಮೈಸೂರಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು, ಅವರು ಪಾಪ ಬೆಳಗ್ಗೆ 5 ಎದ್ದು ಆಲ್ರೆಡಿ ರೆಡಿಯಾಗಿದ್ದರು. ನಾವು ಸೈಕ್ಲಿಂಗಿಗೆ ಹೊರಡೋಣ ಅಂತ ಹೇಳಿ ರೆಡಿಯಾಗಿ ಬಂದ್ವಿ, ನಾನು ಹಾಗೆ ಪ್ರದೀಪ. ಅವ್ರು ಆಲ್ಮೋಸ್ಟ್ ರೆಡಿಯಾಗಿ ಕೂತಿದ್ರು, ನಾನು ಸಹ ಅವ್ರಿಗೆ ಒಂದು ಲೋಟ ಕಾಫಿ ಎಲ್ಲ ಪ್ರಿಪೇರ್ ಮಾಡಿಕೊಟ್ಟು ನಾನು ಅಪ್ಪ ಇಬ್ಬರು ಒಟ್ಟಿಗೆ ಸೈಕ್ಲಿಂಗಿಗೆ ಹೊರಟ್ವಿ. ಅಂದರೆ ಅಪ್ಪ ಅವ್ರ ಪಾಡಗವರು ಮೈಸೂರಿಗೆ ಹೋದರು, ನಾವು ಈ ಕಡೆ ಅವ್ರು ಹೋಗ್ತಿದ್ದ ಹಾಗೆಯೇ ಮಾರ್ನಿಂಗ್ ಸೈಕ್ಲಿಂಗಿಗೆ ಹೊರಟ್ವಿ ನಾವು. ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಥವಾ ನಮಗೆ ರಿಲೇಷನ್ಸ್ ಯಾರೇ ಆಗಿರ್ಬೋದು ಬಂದರೆ ತುಂಬ ಜಾಸ್ತಿ ದಿನ ಇರಲ್ಲ, ಒಂದಿನ ಅಥವಾ ಇವತ್ತು ಬಂದರೆ ನಾಳೆ ಹೋಗ್ಬಿಡ್ತಾರೆ ಅಥವಾ ಆ ರೀತಿ ಬೇಗ ಬೇಗನೆ ಹೋಗ್ಬಿಡ್ತಾರೆ. ಬಿಕಾಸ್ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ತುಂಬ ಜನ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇರ್ತೀರಾ, ಯಾಕೆ ನಿಮ್ಮ ಅಪ್ಪ ಅಮ್ಮ ಬರಲ್ವಾ, ನಿಮ್ಮ ಅತ್ತೆ ಮಾವ ಬರಲ್ವಾ ಅಂತ. ಎಲ್ಲರೂ ಬರ್ತಾರೆ ಹೋಗ್ತಾರೆ, ಯಾರೂ ಉಳ್ಕೊಳ್ಳಲ್ಲ ಅಷ್ಟೇ. ಇವನ್ ನಾನು ಅಷ್ಟೇ, ಜಾಸ್ತಿ ಎಲ್ಲಿಗೂ ಹೋಗಲ್ಲ. ಹೋದ್ರೂ 3-4 ಮಂತ್ಸ್ಗೆ ಒಂದ್ಸಲ ಹೋಗ್ತೀವಿ, ಬೆಳಗ್ಗೆ ಹೋದರೆ ಮತ್ತೆ ಮಧ್ಯಾಹ್ನ ಸಂಜೆ ಅಷ್ಟರಲ್ಲಿ ವಾಪಸ್ ಬಂದುಬಿಡ್ತೀವಿ. ಹಾಗೆಯೇ ಇವತ್ತು ಬೆಳಗ್ಗೆ ಅತ್ತೆ ಬರೋರಿದ್ರು ಬೆಂಗಳೂರಿಂದ, ಅಂದರೆ ಇವರು ಸೋದರತ್ತೆ, ನಮ್ಮಪ್ಪ ಇದ್ದಾರಲ್ಲ ಅವರ ತಂಗಿನೇ ಇವರು, ಸ್ವಂತ ತಂಗಿ ಅವರು. ಹಾಗೆ ಅವ್ರ ಮಗ ಇಬ್ಬರೂ ಬರೋರಿದ್ರು, ಅವರು ಬೆಂಗಳೂರಲ್ಲಿ ಮನೆ ತೊಗೊಂಡಿದ್ದಾರೆ ಹೊಸದಾಗಿ. ಸೊ ಗೃಹ ಪ್ರವೇಶಕ್ಕೆ ಇನ್ವೈಟ್ ಮಾಡೋಕ್ಕೆ ಅಂತ ಒಂದು ವಾರದಿಂದನೇ ಹೇಳಿದರು, ಸೆಕೆಂಡ್ ಸ್ಯಾಟರ್ಡೇ ಬರ್ತೀವಿ ಮನೆಗೆ, ಪ್ರದೀಪ್ಗೂ ರಜೆ ಇರುತ್ತೆ ಅಲ್ವಾ ಅವತ್ತೇ ಬರ್ತೀವಿ ಅಂತ. ಸೊ ಅವ್ರಿಗೆ ಇಲ್ಲಿ ತಿಂಡಿಗೆಲ್ಲ ಪ್ರಿಪೇರ್ ಮಾಡಿದ್ದೆ, ದೋಸೆಗೆ. ಹಾಗೆ ದೋಸೆ ಜೊತೆಗೆ ಆಲೂಗೆಡ್ಡೆ ಮತ್ತು ಬದನೆಕಾಯಿ ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಗೊಜ್ಜು ಮಾಡಿದ್ದೆ. ಇವೆಲ್ಲನೂ ನನಗೆ ಶೂಟ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲಿಲ್ಲ, ಏಕೆಂದರೆ ತುಂಬ ಗಡಿಬಿಡಿನಲ್ಲಿತ್ತು. ಬೆಳಗ್ಗೆ ಹೊತ್ತು ಅವ್ರು ಬರೋ ಅಷ್ಟರಲ್ಲೇ ನಾನು ತಿಂಡಿ ಪ್ರಿಪೇರ್ ಮಾಡಬೇಕಾಗಿತ್ತು. ಸೈಕ್ಲಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ 7 ಆಗಿಬಿಟ್ಟಿರುತ್ತೆ. ಅವ್ರು 8:30 ಬಂದುಬಿಟ್ಟಿದ್ರು ಮನೆಗೆ ಪಾಪ. ಆದ್ರೂ 9 ತನಕನೂ ನಾನು ಅಡುಗೆ ಎಲ್ಲ ಪ್ರಿಪೇರ್ ಮಾಡೋ ಅಷ್ಟರಲ್ಲಿ ಅವರು ಆನ್ ದ ವೇ ಬರ್ತಾ ತಿಂಡಿ ಎಲ್ಲ ತಿನ್ಕೊಂಡು ಬಂದಿದ್ದರು. ಆದರೂ ನನಗೇನೋ ಒಂಥರ ಕಸಿ ಬಿಸಿ ಆದಂಗೆ ಆಯಿತು ಬಂದವ್ರನ್ನ ಸ್ವಲ್ಪ ಹೀಗೆ ಕೂರಿಸ್ಬಿಟ್ಟು ತಿಂಡಿ ಆಗೋವರೆಗೂ ವೇಟ್ ಮಾಡಿಸೋದು ಅಷ್ಟು ಚೆನ್ನಾಗಿರಲ್ಲ ಅಲ್ವಾ. ನಾನೂ ಸಹ ಫಸ್ಟ್ ಟೈಮ್, ಅಂದರೆ ವರ್ಷಕ್ಕೆ 1 ಬರ್ತಾರೋ 2 ಬರ್ತಾರೋ ಅವ್ರಿಗೆಲ್ಲ ಸ್ವಲ್ಪ ಸ್ವೀಟ್ ಎಲ್ಲ ಮಾಡಿದ್ದೆ. ಇಲ್ಲಿ ಕ್ಯಾರೆಟ್ ಹಲ್ವಾ ಮಾಡಿದ್ದೆ, ತುಂಬಾ ಚೆನ್ನಾಗಾಗಿತ್ತು. ನನ್ನ ಫೇವ್ರೆಟ್ ಕ್ಯಾರೆಟ್ ಹಲ್ವಾ ವಿತೌಟ್ ಖೋವಾ, ತುಂಬಾ ಚೆನ್ನಾಗಾಗುತ್ತೆ. ನೆಕ್ಸ್ಟ್ ಟೈಮ್ ಏನಾದರೂ ಟೈಮ್ ಇದ್ದು ಮಾಡಬೇಕು ಅಂತ ಇದ್ದರೆ ಕ್ಯಾರೆಟ್ ಹಲ್ವಾ ನಾನು ಯಾವ ರೀತಿ ಮಾಡ್ತೀನಿ ಅದನ್ನು ಖಂಡಿತ ತೋರಿಸ್ತೀನಿ. ಇವತ್ತು ಸ್ವಲ್ಪ ಗಡಿಬಿಡಿಲಿ ಇದ್ದಿದ್ದರಿಂದ ನಾನು ಯಾವುದೇ ರೆಸಿಪಿನ ಶೂಟ್ ಮಾಡ್ಕೊಳ್ಳಿಲ್ಲ. ಹಿಂದಿನ ದಿನ ಸ್ವಲ್ಪ ಲೆಮನ್ ರಸಮ್ ಏನು ಮಾಡಿದ್ದೆ ಅದನ್ನು ಮಾತ್ರ ನಾನು ಶೂಟ್ ಮಾಡಿ
ಮಾಡಿಕೊಂಡು ಮಿಕ್ಕಿದ್ದೆಲ್ಲ ವ್ಲಾಗ್ ಅದೇ ರೀತಿಯಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಲ್ಲಿ ದೋಸೆಗೆ ನಾನು ಕಪ್ಪು ಉದ್ದಿನ ಕಾಳು ಬರುತ್ತೆ ನೋಡಿ, ಅದನ್ನು ಯೂಸ್ ಮಾಡಿದ್ದೀನಿ. ಹಾಗಾಗಿ ದೋಸೆ ಸ್ವಲ್ಪ ಕಲರ್ ಚೇಂಜ್ ಇದೆ, ಅದರ್ವೈಸ್ ತುಂಬಾ ಟೇಸ್ಟಲ್ಲಿ ಚೆನ್ನಾಗಿತ್ತು. ತುಂಬ ಗರಿ ಗರಿಯಾಗಿ ಬರ್ತಾ ಇತ್ತು ದೋಸೆ ಮಾತ್ರ. ಅಪ್ಪ ಇವತ್ತು ತಿಂಡಿಗಿರ್ತಾರೆ ಅಂತ ಹೇಳಿ ನಾನು ದೋಸೆಗೆ ನೆನೆ ಹಾಕಿದ್ದೆ. ಅಪ್ಪ ತಿಂಡಿ ತಿನ್ನಲ್ಲ ಅಂತ ಅಂದಿದ್ರೆ ನಾನು ಬಿಸಿಬೇಳೆಬಾತು ಅಥವಾ ಪಲಾವೋ ಆ ರೀತಿ ಮಾಡ್ತಾಯಿದ್ದೆ. ಬಿಕಾಸ್ ನಮ್ಮ ಅತ್ತೆ ಮಗ ಏನು ಬಂದಿದ್ದಲ್ಲ ಉಲ್ಲಾಸ್ ಅಂತ, ಅವನ ಹೆಸರು, ಅವನಿಗೆ ಬಿಸಿಬೇಳೆಬಾತು ಅಂದರೆ ತುಂಬಾ ಇಷ್ಟ. ಆ್ಯಂಡ್ ನಮಗೂ ಸಹ ಬಿಸಿಬೇಳೆಬಾತು ಎಲ್ಲ ತುಂಬಾ ಇಷ್ಟ. ಇನ್ನೇನು ಮಾಡೋದು, ದೋಸೆಗೆ ನೆನೆ ಹಾಕ್ಬಿಟ್ಟಿದ್ದೆ, ರುಬ್ಬು ಇಟ್ಬಿಟ್ಟಿದ್ದೆ, ಹಾಗಾಗಿ ದೋಸೆನೇ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ದೋಸೆನೇ ಎಲ್ಲರಿಗೂ ತಿಂಡಿ ಕೊಟ್ಟು, ಇನ್ನೇನು ಹೊರಡೋ ಟೈಮು, ಅವರೂ ಮೈಸೂರಿಗೆ ಹೋಗಬೇಕಾಗಿತ್ತು ವಾಪಸ್ಸು. ಮೈಸೂರಲ್ಲೂ ಸ್ವಲ್ಪ ಕರೆಯೋದೆಲ್ಲ ಇನ್ವೈಟ್ ಮಾಡೋದೆಲ್ಲ ಇತ್ತು, ಬೇಗ ಹೋಗಬೇಕು ಅಂತ ಅಂದ್ರೆ. ಸೊ ಹಾಗಾಗಿ ತಿಂಡಿ ಎಲ್ಲ ಬೇಗ ಮುಗಿಸ್ಕೊಂಡು ಅವ್ರಿಗೆ ಕುಂಕುಮ ಎಲ್ಲ ಕೊಟ್ಟು ಮತ್ತೆ ಅವ್ರು ಹೊರಟರು. ಬೇಗನೆ ಒಂದು ಸ್ವಲ್ಪ ಹೊತ್ತೇ ಇದ್ದಿದ್ದು, ಒನ್ ಅವರ್ ಇದ್ದರು ಅಂತ ಅನಿಸುತ್ತೆ ಅಷ್ಟೇ. ಬಿಕಾಸ್ ಬೆಳಗ್ಗೆ ಬೆಳಗ್ಗೆ ಬೆಂಗಳೂರಿಂದ ಬೇಗ ಅವ್ರು 4:30 ಹೊರಟು ಡೈರೆಕ್ಟ್ ಹಾಸನ್ಗೆ ಬಂದು ಹಾಸನಿಂದ ಮೈಸೂರಿಗೆ ಹೋಗಿ ಅಲ್ಲೆಲ್ಲ ಇನ್ವೈಟ್ ಮಾಡೋದು ಅಂದರೆ ತುಂಬಾ ಒಂಥರ ಏನು ರಿಸ್ಕಿ ಕೆಲಸನೇ ಅವೆಲ್ಲ. ನಮ್ಮನೆ ಗೃಹ ಪ್ರವೇಶ ಆಗಬೇಕಾದ್ರೂ ಅಷ್ಟೇ ಅಲ್ವಾ, ಬೇರೆಯವ್ರ ಮನೆಗೆ ಹೋಗಿ ಹೋಗಿ ಕರೆಯೋದಿದೆಯಲ್ಲ, ಅದೊಂದು ಮುಗಿಸ್ಕೊಬಿಟ್ರೆ ಹೆಕ್ಟಿಕ್ ಕೆಲಸ ಇನ್ಯಾವ ಕೆಲಸನೂ ಇರೋದಿಲ್ಲ ಅಂತಲೇ ಅನಿಸುತ್ತೆ ನಮಗೆ. ಸೊ ಹೇಗನ್ನಿಸ್ತು ಇವತ್ತಿನ ವಿಡಿಯೋ ಕಮೆಂಟ್ ಮಾಡಿ ತಿಳಿಸಿ ನನಗೆ. ನಾನು ಸಿಗ್ತೀನಿ ಮತ್ತೆ ಇನ್ನೊಂದು ಡೈಲಿ ವ್ಲಾಗ್ ಕುಕಿಂಗ್ ವ್ಲಾಗ್ ಜೊತೆ. ಅಲ್ಲಿವರೆಗೆ ಟೇಕ್ ಕೇರ್.